ನಾವು ಕರ್ನಾಟಕ ಗೋಟ್ ಫಾರ್ಮ್ ಗುರುರಾಜ್ ಅವ್ರ ಹತ್ರ ನಾವು ಮೇಕೆಗಳನ್ನ ಕೊಂಡಿದ್ದೀವಿ. ಹೆಚ್ಚು ಕಡಿಮೆ ಒಂದು 30 ಮೇಕೆನ ಇವತ್ತು ಪರ್ಚೇಸ್ ಮಾಡಿದ್ದೀವಿ, ಅದರಲ್ಲಿ 2 ಗಂಡು. ಇದನ್ನು ನಮಗೆ ನಾವು ಹೇಳಿದ ತಕ್ಕಂಗೆ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ. ನಾವು ಯೂಟ್ಯೂಬ್ ನೋಡಿ ಇವ್ರನ್ನ ಭೇಟಿ ಮಾಡಿ ಇವ್ರು ನಮಗೆ ಅವರು ಏನೇನು ಪ್ರಾಮಿಸ್ ಮಾಡಿದ್ರು, ಏನೇನು ಹೇಳಿದ್ರು ಅದಷ್ಟು ನಮ್ಗೆ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನು ಬೇಕೋ ಅವ್ರ ಮಾಹಿತಿ ಕೊಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡಿ ಅದಕ್ಕೆ ಏನೇನು ಬೇಕೋ ಎಲ್ಲ ರೀತಿ ಸೌಕರ್ಯಗಳು ಮಾಡಿ ಅದ ನಂತರ ಮತ್ತೆ ಇಲ್ಲಿ ಗುಲ್ಬರ್ಗದವ್ರನ್ನ ಇವ್ರ ಯಜಮಾನ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನಮಗೆ ಇಲ್ಲಿ ಬಂದು ನೋಡಿದಾಗ ನಮಗೆ ಏನು ಕೊಡ್ತೀನಿ, ಏನೇನು ಕೊಡ್ತೀನಿ, ಅವ್ರು ಏನೇನು ಪ್ರಾಮಿಸ್ ಮಾಡಿದರು ಅದಷ್ಟು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ನಿಜವಾಗ್ಲೂ ನಾನು ಅವ್ರಿಗೆ ಎಷ್ಟು ಕೈ ಮುಗಿದ್ರೂ ಸಾಲಲ್ಲ. ಯಾಕಂದರೆ ನೀವು ಬಸ್ ಇಳಿದಿದ್ದು ಬಸ್ ಆಗಲಿ, ಟ್ರೈನ್ ಆಗಲಿ, ಕಾರಲ್ಲಿ ನೀವು ಯಾತ್ರೆಲ್ಲನ ಬನ್ನಿ, ನೀವು ಎಲ್ಲಿಂದ ಬಂದ್ರೇನು ಅದನ್ನು ಇಲ್ಲಿ ಬಂದ ಮೇಲೆ ಆ ಜವಾಬ್ದಾರಿ ಎಲ್ಲ ನಂದೇ ಅಂತ ಹೇಳಿದ್ರು. ಬಂದ್ವಿ, ಹೈ ಕ್ಲಾಸ್ ಹೋಟೆಲಲ್ಲಿ ನಮಗೆ ಇಳ್ಕೊಳಕ್ಕೆ ಸ್ನಾನಕ್ಕೆ ವಸತಿ ಎಲ್ಲ ಮಾಡಿದ್ರು, ಊಟ ತಿಂಡಿನ ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ರು, ಹೋಟೆಲ್ಗೆ ಕಾರ್ ಕಳಿಸಿದ್ರು, ಸ್ವತಃ ಯಜಮಾನರೇ ಬಂದಿದ್ರು, ಬಂದು ನಮ್ಮನ್ನ ಕರ್ಕೊಂಬಂದು ಗೋಟ್ ಫಾರ್ಮಿಲೆಲ್ಲ ತೋರಿಸಿ ನಮಗೆ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅನುಭವ ಕಮ್ಮಿ ಇದೆ, ಏನು ಮಾಡೋದು ಅಂತ ಕೇಳಿದ್ದಕ್ಕೆ ನಮ್ಮ ಮೇಲೆ ಭರವಸೆ ಇದ್ದರೆ ನಾನೇ ಹಾಲಿನ ಚೂರು ಒಂದು ತೊಟ್ಟು ಕರೆದು ನೋಡಿ ನಿಮ್ಗೆ ತೋರಿಸ್ತೀನಿ, ಹೇಗೆ ಮಂದ ಇದ್ರೆ ಇದು ಪ್ರೆಗ್ನೆಂಟ್ ಆಗಿದೆ ಅಂತ. ಅವರೇ ಎಲ್ಲ ಅವ್ರ ಮೇಲೆ ನಾವು ಎಲ್ಲ ಫುಲ್ ಜವಾಬ್ದಾರಿ ಅವ್ರ ಮೇಲೆ ಕೊಟ್ವಿ. ಅವರು ಎಷ್ಟು ನೀಟಾಗಿ ನಮಗೆ ತೋರಿಸಿ ಪ್ರತಿಯೊಂದು ಮೈಕನ್ನು ತೋರಿಸಿ ನಮಗೆ ಅದನ್ನು ಸಪ್ರೇಟಾಗಿ ಇದು ಮಾಡಿ ಇನ್ನೊಂದು ಸತಿ ಚೆಕ್ ಮಾಡಿ ಒಂದೊಂದೇ ಮೇಕೆಯನ್ನು ಎಣಿಸಿ ಲೋಡ್ ಮಾಡಿದ್ರು. ಅದ್ರ ಜೊತೆಗೆ ಅವ್ರು ಏನೇನೋ ಫೆಸಿಲಿಟೀಸ್ ಕೊಡ್ತೀನಿ ಅಂತ ಹೇಳಿದ್ರು. ಈಗ ನಮಗೆ ಕೊಟ್ಟಿರೋ ಫೆಸಿಲಿಟಿ ಮುಂದೆ ನಿಮಗೇನು ಕೊಡ್ತಾರೋ, ಅವ್ರದ್ದು ಏನೇನೋ ಸ್ಕೀಮ್ಸ್ ಚೇಂಜ್ ಆಗ್ತಾ ಇರುತ್ತೆ. ಅದರಲ್ಲಿ ನಮಗೇನು ಫೆಸಿಲಿಟಿ ಕೊಟ್ಟರು, ಅವ್ರು ಏನು ಪ್ರಾಮಿಸ್ ಮಾಡಿದ್ರು ಅಷ್ಟು ಕೊಟ್ಟರು. ಇನ್ನೂ ಬೇಕಾದ್ರೆ ಇನ್ನೂ ಒಂದು ಮೂಟೆ ಹೊಟ್ಟೆನೂ ಜಾಸ್ತಿ ಕೊಟ್ಟರು, ಅದೇನೋ ತೊಗರಿ ಕಾಳು ಜಾಸ್ತಿ ಕೊಟ್ಟರು, ಆಮೇಲೆ ನಮಗೆ ಅದು ಟ್ರೈನೂ ಕೊಟ್ಟರು. ಭಾಳ ಸಂತೋಷ ಸರ್, ನೀವು ಇಷ್ಟು ಮಾತ್ರ ರೈತರಿಗೆ ಇಷ್ಟು ಫ್ರೆಂಡ್ಲಿಯಾಗಿ ನೀವು ಕಾಪಾಡ್ತಾ ಇದ್ದೀರಾ. ಇದು ನನ್ನ ಒಂದು ಅನಿಸಿಕೆ ಏನನ್ಸುತ್ತೆ ಅಂದರೆ ಈ ಯಜಮಾನರಿಗೆ ಅವರು ಫಾರ್ಮರ್ಸ್ ಫ್ರೆಂಡ್ಲಿ, ಅವರೇನಂದರೆ ನಾನೂ ಬದುಕಬೇಕು ನೀವೂ ಬದುಕಿ ಅನ್ನೋ ಆ ಮನುಷ್ಯ ಆ ಉದ್ದೇಶ ಇಟ್ಕೊಂಡಿರೋ ಒಂದು ಜೆಂಟಲ್ಮ್ಯಾನ್ ಇವರು. ಅವ್ರಿಗೇನು ಇದು ಒಂದೇ ಪ್ರೊಫೆಷನ್ ಅಂತಲ್ಲ, ಬೇಕಾದಷ್ಟು ಬೇರೆ ಏನೇನೋ ಇದೆ ಅವ್ರದ್ದು, ಅಂದ್ರೇನು ಇದೊಂದು ಪ್ಯಾಷನ್ನಾಗಿ ಅವ್ರು ಇಟ್ಕೊಂಡಿದ್ದಾರೆ, ಒಂದು ಹಾಬಿಯಾಗಿ ಇಟ್ಕೊಂಡಿದ್ದಾರೆ. ಹಂಗಾಗಿ ರೈತರಿಗೆ ಒಳ್ಳೇದು ಮಾಡಬೇಕು, ರೈತರ ಮೇಲೆ ಬರಬೇಕು, ಅವ್ರು ರೈತರ ಮೇಲೆ ಭಾಳ ಕಾಳಜಿ ಇದ್ದಾರೆ. ಅದಂಗೆ ಅದನ್ನು ಅದರ ಜೊತೆಗೆ ಏನೇನು ರೋಗ ಬರುತ್ತೆ, ಏನೇನು ರೋಗ ಬಂದರೆ ಏನೇನು ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಏನು ಮಾಡಬೇಕು, ಮಳೆಗಾಲದಲ್ಲಿ ಏನು ಮಾಡಬೇಕು, ಬೇಸಿಗೆಗಾಲದಲ್ಲಿ ಏನು ಮಾಡಬೇಕು, ಪ್ರೆಗ್ನೆನ್ಸಿ ಆದಮೇಲೆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ ಏನು ಮಾಡಬೇಕು, ಪ್ರತಿ ಒಂದು ಹೇಳಿದ್ದಾರೆ. ಆಮೇಲೆ ಯಾವ್ಯಾವ ಹೊಟ್ಟೆ ನೋವಾಗಲಿ, ಕಾಲು ನೋವಾಗಲಿ, ನೆಗಡಿ ಜ್ವರ ಏನೇ ನಮ್ಮ ಈ ಗುಲ್ಬರ್ಗದಲ್ಲಿರೋ ಯಜಮಾನರನ್ನ ನೀವು ಎಳ್ಳಷ್ಟು ನೀವು ಅವ್ರನ್ನ ನೀವು ಡೌಟ್ ಮಾಡಬೇಡಿ, ಧೈರ್ಯವಾಗಿ ಬನ್ನಿ, ಧೈರ್ಯವಾಗಿ ಪರ್ಚೇಸ್ ಮಾಡಿ, ನಿಮ್ಗೆ ಏನು ಬೇಕೋ ಅವ್ರು ಸಹಾಯ ಮಾಡ್ತಾರೆ. ಆಮೇಲೆ ಇದು ನಾನು ಫಸ್ಟು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾನು ಯೂಟ್ಯೂಬಲ್ಲಿ ಕರ್ನಾಟಕ ಗೋಟ್ ಫಾರ್ಮ್ ಈ ನಮ್ಮ ಅಬ್ದುಲ್ ಅವರು ಯೂಟ್ಯೂಬರ್ ಮಾಡಿದ್ರು ಯೂಟ್ಯೂಬ್ ಚಾನಲಲ್ಲಿ, ಅದನ್ನು ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದ ನಂತರ ನಾನು ಬೇರೆ ಕಡೆ ಎಲ್ಲ ವಿಚಾರಿಸ್ಕೊಂಡು ಆಮೇಲೆ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇವರಲ್ಲಿ ಭಾಳ ದಿವಸ ನಾವು ಒಂದು ಫೋನ್ ಮೇಲೆ ವ್ಯವಹಾರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಮಾತಾಡಿಕೊಂಡು ಅದ ನಂತರ ನಮ್ಮ ಇವತ್ತು ನಮ್ಮ ವ್ಯವಹಾರ ಕುದುರ್ದು ಎಲ್ಲ ಹೇಳಿದ್ರು. ಈಗ ನಮಗೆ ಜೀಪ್ ಎಲ್ಲ ಲೋಡ್ ಆಗಿದೆ, ನನ್ನ ಟ್ರಾನ್ಸ್ಪೋರ್ಟೇಷನ್ ಕೂಡ ಫ್ರೀ, ನಾನೇನು ನೂರಾರು ಕಿಲೋಮೀಟ್ರ್ ಹೋಗಬೇಕು, ಅಲ್ಲಿಂದ ಪಾಪ ಅವ್ರು ವಾಪಸ್ಸು ಬರಬೇಕು ಖಾಲಿ ಗಾಡಿ, ನಮಗೆ ಫ್ರೀಯಾಗೂ ಕೊಟ್ಟು ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಆ್ಯಂಡ್ ಮೇಕೆನೂ ಅಷ್ಟೇ ಭಾಳ ರೀಸನಬಲ್ಲಾಗಿ ಕೊಟ್ಟರು. ಅದ್ರ ಜೊತೆ ಎಲ್ಲ ಮೇಕೆನೂ ಪ್ರೆಗ್ನೆಂಟ್ ಆಗಿದೆ. ನಮ್ಮ ಅದೃಷ್ಟ ಇದ್ದರೆ ಒಂದೆರಡು ಸಿಕ್ಕಿದ್ರೂ ಸಿಗ್ಬೋದು, ಇಲ್ಲ ಒಂದೇ ಸಿಗ್ಬೋದು. ಸೊ ಹಾಗಾಗಿ ಸೊ ಇಷ್ಟ ಆಗಿದೆ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಸೊ ಫಾರ್ಮರ್ಸ್ ಏನಂತಂದರೆ ರೈತರು. ಸೊ ಕರ್ನಾಟಕ ಗೋಟ್ ಫಾರ್ಮ್ ಹತ್ರ ಬಂದು ಸೊ ಅವ್ರು ಏನು ಅನಿಸಿಕೆ ಇದೆ, ಯಾವ ಥರ ಮೇಕೆ ಕೊಟ್ಟರು, ಆಮೇಲೆ ಯಾವ ಥರ ಅವ್ರನ್ನ ಪ್ರೀತಿಯಿಂದ ನೋಡಿಕೊಂಡ್ರು, ಯಾವ ಥರ ಅವ್ರಿಗೆ ಆಧರಿಸಿದ್ರು, ಯಾವ ಥರ ಪ್ರೀತಿ ತೋರಿಸಿದ್ರು, ಅದೆಲ್ಲ ಇಂಪಾರ್ಟೆಂಟು. ಸೊ ವ್ಯವಹಾರಕ್ಕಿಂತ ಜಾಸ್ತಿ ಒಬ್ಬರು ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಯಾವ ಥರ ನೋಡ್ಕೊಳ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಹಂಗಾಗಿ ಅವ್ರು ಅಲ್ಲಿಂದ ಬಂದ್ರು ಫಾರ್ಮರ್ಸು, ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿದ್ದರೂ ಫಾರ್ಮರ್ಸ್ ಬಂದರೆ ಏನಂತಂದರೆ ಆ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ನಾವು ಹೇಳೋದಕ್ಕಿಂತ ಏನಂತಂದರೆ ಫಾರ್ಮರ್ಸ್ ಹೇಳ್ಬೇಕಂದ್ರೆ ರೈತರು ಏನು ಮೇಕೆ ತೊಗೊಂಡೋಗಿ ಬಂದಿರ್ತಾರಲ್ಲ, ಸೊ ಅವ್ರು ಹೇಳಿದ್ರೆ ಏನಂತಂದರೆ ನಿಮಗೆ ಜೆನ್ಯುನಿಟಿ ಸಿಗುತ್ತೆ. ಸೊ ಹಂಗಾಗಿ ಅವರೇ ಹೇಳಿದ್ದಾರೆ ಸರ್, ಮೇಕೆಗಳಾಗಲಿ, ನಮಗೆ ಟ್ರೇ ಆಗಲಿ, ತೊಗರಿ ಒಟ್ಟಾಗಲಿ, ಟ್ರಾನ್ಸ್ಪೋರ್ಟ್ ಆಗಲಿ, ಸೊ ನಮಗೆ ಅದರಲ್ಲಿ ಅನುಭವ ಇಲ್ಲ ಸರ್ ಮೇಕೆಗಳಲ್ಲಿ. ಸೊ ಅವರೇ ಕರ್ನಾಟಕ ಗೋಟ್ ಫಾರ್ಮ್ದವ್ರಿಗೆ ಖುದ್ದಾಗಿ ಏನಂತಂದರೆ ಹಾಲು ಇದು ಮಾಡಿಕೊಂಡು ನೋಡಿ, ಸೊ ಯಾವ ಥರ ಪ್ರೆಗ್ನೆಂಟಿ ಇದೆ,
ಸೊ ಈ ಥರ ಇದ್ದರೆ ಪ್ರೆಗ್ನೆಂಟ್ ಇರುತ್ತೆ, ಈ ಥರ ಇದ್ದರೆ ನಾನ್ ಪ್ರೆಗ್ನೆಂಟ್ ಇರುತ್ತೆ, ಫಸ್ಟ್ ಪ್ರೆಗ್ನೆಂಟು, ಸೆಕೆಂಡ್ ಪ್ರೆಗ್ನೆಂಟು, ಥರ್ಡ್ ಪ್ರೆಗ್ನೆಂಟು. ಸೊ ಪ್ರತಿಯೊಂದೂ ನಮ್ಮ ಮೇಲೆ ನಂಬಿಕೆ ಇತ್ತು ಅಂದರೆ ನಾವೇ ತಿಳಿಸ್ಕೊಡ್ತು ಅಂತೇಳಿ, ಸೊ ನಮ್ಗೆ ಅನುಭವ ಇಲ್ಲ ಅಂತ ಅವ್ರು ಹೇಳಿದಾಗ ಎಲ್ಲನೂ ಅವರೇ ತಿಳಿಸ್ಕೊಟ್ಟು ಇದು ಮಾಡಿದಾರಂತೆ. ಸೊ ಎಲ್ಲನೂ ಏನಂತಂದರೆ ಟೆಂಪ್ರೇಚರ್ ಚೆಕ್ ಮಾಡಿ ಎಲ್ಲನೂ ಇದು ಮಾಡ್ಕೊಂಡು ತಿಳಿಸ್ಕೊಟ್ಟಿದ್ರಂತೆ. ಭಾಳ ಖುಷಿ ಅನಿಸುತ್ತೆ, ಯಾಕಂತಂದರೆ ರೈತರು ಫೀಡ್ಬ್ಯಾಕ್ ಹೇಳ್ಬೇಕಂದ್ರೆ ಸುಮ್ಮನೆ ಅಲ್ಲ. ಸೊ ನೀವು ಅಷ್ಟೇ ಯಾರೇ ಬೇಕಾಗಿತ್ತು ಅಂತಂದರೆ, ಇನ್ ಕೇಸ್ ಅವ್ರು ಕಾಲ್ ರಿಸೀವ್ ಮಾಡಿಲ್ಲ, ಬಿಸಿ ಇದ್ದರು ಅಂತಂದರೆ ವಾಟ್ಸಪ್ ಮಾಡಿ ಅವರಿಗೆ. ಭಾಳಷ್ಟು ಜನ ಅದೇ ಹೇಳ್ತಾ ಇರ್ತೀರಿ ರಿಸೀವ್ ಮಾಡಲ್ಲ ಅಂತೇಳಿ. ಸೊ ಏನಕ್ಕೆ ಅಂದರೆ ಭಾಳಷ್ಟು ಜನ ಎಲ್ಲ ದಿನ ಒಂದು 500-1,000 ಕಾಲ್ಸ್ ಬರ್ತವೆ ಅವರಿಗೆ, ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ ಟಚಪ್ಪಲ್ಲಿ ಇರೋರಿಗೆ, ಸರ್ ನಮ್ಗೆ ಈ ಥರ ಮೇಕೆಗಳು ಬೇಕಾಗಿದೆ ಅಂತ ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮ್ಗೊಂದು ಡೇಟ್ ಕೊಟ್ಟೇನಂತಂದರೆ ಅವ್ರು ತರಿಸ್ಕೊಡ್ತಾರೆ. ನೀವು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇದ್ದರೂ ಅಲ್ಲಿ ಕಳಿಸ್ಕೊಡ್ತಾರೆ ಅವರು. ಅವ್ರು 30 ಮೇಕೆ ತೊಗೊಂಡು ಮತ್ತು 2 ಏನಂತಂದರೆ ಬ್ರೀಡರ್ ತೊಗೊಂಡಿದ್ದಾರಂತೆ, ಗಂಡು ಮೇಕೆಗಳು. ಸೊ ನೀವು ಅಷ್ಟೇ ಯಾರೇ ಬೇಕಾಗಿತ್ತು ಅಂತಂದರೆ ತೊಗರಿ ಒಟ್ಟು, ದವಸ ಧಾನ್ಯ, ಟ್ರೇ ಆಗಿರ್ಬೋದು, ಆಮೇಲೆ ಬೈಬ್ಯಾಕ್ ಆಗಿರ್ಬೋದು, ಮೇಕೆಗಳು ನೋಡ್ಕೊಳ್ಳಿ ಯಾವ ಥರ ಶೈನ್ ಇದಾವೆ, ಆಮೇಲೆ ಹೈಜೆನಿಕ್ ಇದಾವೆ ನೋಡಿ, ಕ್ವಾಲಿಟಿ ನೋಡಿ ಗೊತ್ತಾಗುತ್ತೆ ನಿಮಗೆ, ಶೈನ್ ಇದಾವೆ ಎಲ್ಲನೂ. ಸೊ ಹಂಗಾಗಿ ಏನಂತಂದರೆ ಯಾರೇ ಬೇಕಾಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಸೊ ಅವ್ರ ಜೊತೆ ಮಾತಾಡ್ಕೊಂಡು ಏನಂತಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ನಾನು. ಪರ್ಚೇಸ್ ಮಾಡಿರೋ ರೈತರು ಅಷ್ಟೇ, ನಾವು ಅಬ್ದುಲ್ ಅವ್ರ ಚಾನಲ್ ನೋಡ್ಕೊಂಡು ಗೇಸ್ ತೊಗೊಂಡ್ವಿ ಸರ್ ನಮಗೆ ಅಂತ ಹೇಳಿದರು. ಸೊ ಅಬ್ದುಲ್ ಅವ್ರ ಚಾನಲ್ ಇದೆ ಅಂತಂದರೆ ಒಂದು ಮಾಹಿತಿಗಾಗಿ ಅಷ್ಟೇ ನಾ ಇರೋದು. ನೀವು ಯಾವುದೇ ಮೇಕೆನ ನೀವು ದುಡ್ಡು ಕೊಡೋದು ತೊಗೊಳ್ತಾ ಇದ್ದೀರಾ ಅಂತಂದರೆ ಚೆನ್ನಾಗಿರೋದು ನೋಡಿ ಮಾಡಿ ತೊಗೊಳ್ತಾ ಇದ್ದೀರಾ, ತೊಗೊಳೋದೇನಂತಂದ್ರೆ ನಿಮ್ಮ ಕರ್ತವ್ಯ ಆದ್ಯ ಅದನ್ನು, ಯಾಕಂದರೆ ದುಡ್ಡು ಕೊಡ್ತಾ ಇದ್ರೆ ಅಂದ್ರೆ ಸುಮ್ಮನೆ ಬರೋಲ್ಲ ನಿಮ್ಮ ದುಡ್ಡನ್ನು. ಸೊ ಹಂಗಾಗಿ ನೀವು ಪರಿಶೀಲನೆ ಮಾಡಿ ತೊಗೊಳ್ರಿ ಅಂತ ಹೇಳ್ತೀನಿ ನಾನು. ವೀಡಿಯೋ ಮುಗಿಸ್ತಾ ಇದ್ದೀನಿ, ನಮಸ್ಕಾರ.